ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 6/6/2023 ಹಾಗೂ 7/6/2023 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ವಿಶ್ವದ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಅನ್ನು ಏರಿದ ತಮಿಳುನಾಡಿನ ಮೊದಲ ಮಹಿಳೆ ಯಾರು? ಮುತಮಿಜ್ ಸೆಲ್ವಿ. ಚೆನ್ನೈನ ಶಿಕ್ಷಕಿಯೊಬ್ಬರು ಮೌಂಟ್ ಎವರೆಸ್ಟ್ ಏರಿದ ತಮಿಳುನಾಡಿನ ಮೊದಲ ಮಹಿಳೆಯಾಗಿದ್ದಾರೆ. ಮುತಮಿಜ್ ಸೆಲ್ವಿ ಅವರು ಏಪ್ರಿಲ್ 2ರಂದು ವಿಶ್ವದ ಅತಿ ಎತ್ತರದ ಶಿಖರವನ್ನು ಏರುವ ಅನ್ವೇಷಣೆಗೆ ಹೊರಟರು. ಚೆನ್ನೈನಲ್ಲಿ ಜಪಾನೀಸ್ ಕಲಿಸುವ ಶಿಕ್ಷಕಿ ಮುತಮಿಜ್ ಸೆಲ್ವಿ 56 ದಿನಗಳ ಸವಾಲಿನ ಪ್ರಯಾಣದ ನಂತರ ಅವರು ಮೇ 23ರಂದು ಶಿಖರವನ್ನು ತಲುಪಿದರು ಮತ್ತು ಮೇ 27ರಂದು ಕಠ್ಮಂಡುವಿಗೆ ಮರಳಿದರು. ಸೆಲ್ವಿ ಅನೇಕ ಸವಾಲುಗಳನ್ನು ಎದುರಿಸಿದರು ಮತ್ತು ಶಿಖರಕ್ಕೆ ಹೋಗುವ ದಾರಿಯಲ್ಲಿ ಮೃತದೇಹಗಳನ್ನು ಸಹ ನೋಡಿದರು. ತನ್ನ ಶರ್ಪ ಅನಾರೋಗ್ಯಕ್ಕೆ ಒಳಗಾದ ನಂತರವೂ ಸೆಲ್ವಿ ಬಿಡಲಿಲ್ಲ ಮತ್ತು ತನ್ನ ಪ್ರಯಾಣವನ್ನ ಮುಂದುವರೆಸಿದರು. ಇಬ್ಬರು ಶಿಬಿರಾರ್ಥಿಗಳನ್ನು ಕಳೆದುಕೊಂಡರೂ ಸೆಲ್ವಿ 56 ದಿನಗಳಲ್ಲಿ ಈ ಸಾಧನೆಯನ್ನು ಪೂರ್ಣಗೊಳಿಸಿ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಮೊದಲ ತಮಿಳು ಮಹಿಳೆಯಾಗಿದ್ದಾರೆ. ಒನ್ ಈಸ್ ದಿ ರೈಟ್ ಆನ್ಸರ್. 3ನೇ G20 ಹೆಲ್ತ್ ವರ್ಕಿಂಗ್ ಗ್ರೂಪ್ ಸಭೆಯು ಯಾವ ನಗರದಲ್ಲಿ ಪ್ರಾರಂಭವಾಗುತ್ತದೆ? ಹೈದರಾಬಾದ್. 3ನೇ G20 ಆರೋಗ್ಯ ಕಾರ್ಯಗುಂಪು ಸಭೆಯನ್ನು ಔಪಚಾರಿಕವಾಗಿ ಪ್ರಾರಂಭಿಸಲಾಯಿತು. ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅವರ ಪರವಾಗಿ ಆರೋಗ್ಯ ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಭಾರತಿ ಪ್ರವೀಣ್ ಪವಾರ್ ಅವರು ಭಾರತದ ಅಧ್ಯಕ್ಷತೆಯಲ್ಲಿ G20 ಹೆಲ್ತ್ ಟ್ರ್ಯಾಕ್ನ ಕಾರ್ಯಸೂಚಿಯನ್ನು ಮುನ್ನಡೆಸುತ್ತಿದ್ದಾರೆ. ಎಲ್ಲರಿಗೂ ಪ್ರವೇಶಿಸಬಹುದಾದ ಸಾರ್ವತ್ರಿಕ ಆರೋಗ್ಯ ಸೇವೆಗಳನ್ನು ಸಾಧಿಸಲು ಅಸ್ತಿತ್ವದಲ್ಲಿರುವ ಜಾಗತಿಕ ಆರೋಗ್ಯ ವ್ಯವಸ್ಥೆಗಳು ಮತ್ತು ಪ್ರಾದೇಶಿಕ ಆರೋಗ್ಯ ಪದ್ಧತಿಗಳನ್ನು ಸಿನರ್ಜಿಕ್ ರೀತಿಯಲ್ಲಿ ಬಳಸಿಕೊಳ್ಳಲು ಅವರು ಒತ್ತು ನೀಡಿದರು. 3 ದಿನದ ಸಭೆಯು ಆರೋಗ್ಯ ತುರ್ತುಸ್ಥಿತಿಗಳ ತಡೆಗಟ್ಟುವಿಕೆ, ಸಿದ್ಧತೆ ಮತ್ತು ಪ್ರತಿಕ್ರಿಯೆ, ಪ್ರವೇಶ ಮತ್ತು ಕೈಗೆಟಕುವ ವೈದ್ಯಕೀಯ ಪ್ರತಿತಂತ್ರಗಳಿಗೆ ಲಭ್ಯತೆ ಮತ್ತು ಡಿಜಿಟಲ್ ಆರೋಗ್ಯ ಸೇರಿದಂತೆ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸಿದೆ. 2030ರ ವೇಳೆಗೆ ಎಲ್ಲಾ ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ. 2 is the right answer. ಸ್ಟ್ಯಾಂಡರ್ಡ್ ಚಾರ್ಟರ್ಡ್ನ ಹೊಸ ವರದಿಯ ಪ್ರಕಾರ ಭಾರತವು ಯಾವ ವರ್ಷಕ್ಕೆ UAEಯ ಅತಿದೊಡ್ಡ ರಫ್ತು ತಾಣವಾಗಿ ಉಳಿಯುತ್ತದೆ? 2030. ಸ್ಟ್ಯಾಂಡರ್ಡ್ ಚಾರ್ಟರ್ನ ಹೊಸ ವರದಿಯ ಪ್ರಕಾರ 2030ರ ವೇಳೆಗೆ ಭಾರತವು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಅತಿದೊಡ್ಡ ರಫ್ತು ತಾಣವಾಗಿ ಉಳಿಯಲಿದೆ. ಭವಿಷ್ಯದ ವ್ಯಾಪಾರ ಉನ್ನತ ಬೆಳವಣಿಗೆಯ ಕಾರಿಡಾರ್ಗಳಲ್ಲಿ ಹೊಸ ಅವಕಾಶಗಳು ಎಂಬ ಶೀರ್ಷಿಕೆಯ ವರದಿಯು 2030ರ ವೇಳೆಗೆ UAEಯ ರಫ್ತು ಸುಮಾರು $543 ಶತಕೋಟಿ ತಲುಪುತ್ತದೆ ಎಂದು ಮುನ್ಸೂಚಿಸುತ್ತದೆ. ಇದು ದೃಢವಾದ ವಾರ್ಷಿಕ ಬೆಳವಣಿಗೆ ದರ 5.5% ತೋರಿಸುತ್ತದೆ. ಏಷ್ಯಾ, ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದಲ್ಲಿ ಲಂಗರು ಹಾಕಿದ ವ್ಯಾಪಾರ ಕಾರಿಡಾರ್ಗಳು ಜಾಗತಿಕ ವ್ಯಾಪಾರ ಬೆಳವಣಿಗೆ ದರವನ್ನು ಸುಮಾರು 4 ಶೇಕಡಾವಾರು ಪಾಯಿಂಟ್ಗಳಿಂದ ಮೀರಿಸುವ ನಿರೀಕ್ಷೆ ಇದೆ ಎಂದು ವರದಿಯು ತೋರಿಸುತ್ತದೆ. 3 is the right answer. ಭಾರತವು 2030ರ ವೇಳೆಗೆ UAEಯ ಅತಿದೊಡ್ಡ ರಫ್ತು ತಾಣವಾಗಿ ಉಳಿಯಲಿದೆ. ವರದಿಯು UAEಯ ಬಲವಾದ ರಫ್ತು ಬೆಳವಣಿಗೆಗೆ ಅದರ ಕಾರ್ಯತಂತ್ರದ ಸ್ಥಳ, ಅದರ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಮೂಲಸೌಕರ್ಯ ಮತ್ತು ಅದರ ವ್ಯಾಪಾರ ಸ್ನೇಹಿ ವಾತಾವರಣ ಸೇರಿದಂತೆ ಹಲವಾರು ಅಂಶ ಕಾರಣವಾಗಿದೆ. ಅಬೌಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಕ್ಯಾಪಿಟಲ್ ಅಬುದಾಬಿ, ಕರೆನ್ಸಿ ದಿರಾಮ್, ಪ್ರೆಸಿಡೆಂಟ್ ಮೊಹಮ್ಮದ್ ಬಿನ್ ಜಿಯಾದ್ ಅಲ್ ನಹ್ಯಾನ್, ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಾಮ್, ಅಫಿಷಿಯಲ್ ಲ್ಯಾಂಗ್ವೇಜ್ ಅರಬಿಕ್. 10ರಿಂದ 21 ಅಕ್ಟೋಬರ್ 2025 ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN 2025 ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ WCC ಅನ್ನು ಯಾವ ದೇಶವು ಆಯೋಜಿಸುತ್ತದೆ? UAE. ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ 2025 ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ WCC ಅನ್ನು ಆಯೋಜಿಸುವ ಬಿಡ್ ಅನ್ನು ಗೆದ್ದಿದೆ. 2025 WCC ಅಬುದಾಬಿಯಲ್ಲಿ ಅಕ್ಟೋಬರ್ 10ರಿಂದ 21, 2025 ನಡೆಯಲಿದೆ. WCC ಸಂರಕ್ಷಣಾಕಾರರ ವಿಶ್ವದ ಅತಿದೊಡ್ಡ ಮತ್ತು ಪ್ರಮುಖ ಸಭೆಯಾಗಿದೆ.
ಮತ್ತು ಇದು 160 ದೇಶಗಳಿಂದ 10,000ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ಸೆಳೆಯುವ ನಿರೀಕ್ಷೆ ಇದೆ. ಯುಎಇ ಪರಿಸರ ಸಂರಕ್ಷಣೆಯ ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಮತ್ತು ಇದು ಶೇಖ್ ಜಾಯಿದ್ ಮರುಭೂಮಿ ಕಲಿಕಾ ಕೇಂದ್ರ ಮತ್ತು ಅಲ್ ಐನ್ ಒಯಿಸಿ ಸೇರಿದಂತೆ ಹಲವಾರು ಪ್ರಮುಖ ಸಂರಕ್ಷಣಾ ಉಪಕ್ರಮಗಳಿಗೆ ನೆಲೆಯಾಗಿದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಈವೆಂಟ್ ಪ್ರಪಂಚದಾದ್ಯಂತದ ಸಂರಕ್ಷಣಾ ಕಾರ್ಯಕ್ಕೆ ಒಗ್ಗೂಡಲು ಮತ್ತು ನಮ್ಮ ಗ್ರಹ ಎದುರಿಸುತ್ತಿರುವ ಅತ್ಯಂತ ಪ್ರಮುಖ ಪರಿಸರ ಸವಾಲುಗಳನ್ನು ಚರ್ಚಿಸಲು ಒಂದು ಅವಕಾಶವಾಗಿದೆ. ಡಬ್ಲ್ಯೂಸಿಸಿ ಭವಿಷ್ಯದ ಸಂರಕ್ಷಣಾ ಪ್ರಯತ್ನಗಳಿಗೆ ಮಾರ್ಗದರ್ಶನ ನೀಡಲು ಸಹಾಯ ಮಾಡುವ ಹಲವಾರು ಪ್ರಮುಖ ನಿರ್ಣಯಗಳು ಮತ್ತು ಶಿಫಾರಸುಗಳನ್ನು ತಿಳಿಸುವ ನಿರೀಕ್ಷೆ ಇದೆ. ಜೆಬ್ರಾನಿಕ್ಸ್ ಟಿವಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಋತಿಕ್ ರೋಷನ್. ಐಟಿ ಪೆರಿಫೆರಲ್ ಆಡಿಯೋ ಸಿಸ್ಟಮ್ಸ್ ಮತ್ತು ಲೈಫ್ ಸ್ಟೈಲ್ ಆಕ್ಸೆಸರೀಸ್ ಕಂಪನಿಯಾದ ಜೆಬ್ರೋನಿಕ್ಸ್ ತನ್ನ ಶ್ರೇಣಿಯ ಸ್ಮಾರ್ಟ್ ಎಲ್ಇಡಿ ಟಿವಿಗಳ ಮುಖವಾಗಿ ನಟ ಋತಿಕ್ ರೋಷನ್ ಅವರನ್ನು ಸಹಿ ಮಾಡಿಸಿಕೊಂಡಿದೆ. ಇದು ರೋಷನ್ ಜೊತೆಗಿನ ಸಹಯೋಗದ 6ನೇ ವರ್ಷವಾಗಿದೆ. ಕ್ರೋಲ್ನ ವರದಿಯ ಪ್ರಕಾರ ಋತಿಕ್ ರೋಷನ್ 71.6 ಮಿಲಿಯನ್ ಡಾಲರ್ ಮೌಲ್ಯವನ್ನು ಹೊಂದಿದ್ದರು ಮತ್ತು 2022ರಲ್ಲಿ ಅದರ ಸೆಲೆಬ್ರಿಟಿ ಬ್ರಾಂಡ್ ಮೌಲ್ಯಮಾಪನ ವರದಿಯ ಭಾಗವಾಗಿ ದೇಶದಲ್ಲಿ 10ನೇ ಹೆಚ್ಚು ಮೌಲ್ಯಯುತ ಸೆಲೆಬ್ರಿಟಿಯಾಗಿದ್ದಾರೆ. ಜೆಬ್ರಾನಿಕ್ಸ್ನ ಸಹ ಸಂಸ್ಥಾಪಕ ಮತ್ತು ನಿರ್ದೇಶಕ ರಾಜೇಶ್ ದೋಷಿ. ಫೋರ್ ಈಸ್ ದಿ ರೈಟ್ ಆನ್ಸರ್. ರೀಸೆಂಟ್ ಬ್ರಾಂಡ್ ಅಂಬಾಸಿಡರ್ ಸಚಿನ್ ತೆಂಡೂಲ್ಕರ್ ಸ್ಮೈಲ್ ಅಂಬಾಸಿಡರ್ ಬೈ ಮಹಾರಾಷ್ಟ್ರ ಗವರ್ಮೆಂಟ್. ಸೌರ ಗಂಗೂಲಿ ತ್ರಿಪುರಾ ಟೂರಿಸಂ. ವಿರಾಟ್ ಕೊಹ್ಲಿ ಡ್ಯೂರೋಫ್ಲೆಕ್ಸ್ ಮ್ಯಾಟ್ರಸ್ ಅಂಡ್ ಸ್ಲೀಪ್ ಪ್ರಾಡಕ್ಟ್ ಮೇಕರ್. ಅಲಿಯಾ ಭಟ್ ಗುಸ್ಸೀಸ್ ಫಸ್ಟ್ ಇಂಡಿಯನ್ ಗ್ಲೋಬಲ್ ಅಂಬಾಸಿಡರ್. ಆಯುಷ್ಮಾನ್ ಖುರಾನ ವೇಕ್ಫಿಟ್ ಮ್ಯಾನುಫ್ಯಾಕ್ಚರ್ ಆಫ್ ಮ್ಯಾಟ್ರಸಸ್. ರಿಷಬ್ ಪಂತ್ ಸ್ಟಾರ್ ಸ್ಪೋರ್ಟ್ಸ್ ಬಿಲೀವ್ ಅಂಬಾಸಿಡರ್. ಕೆಳಗಿನ ಯಾವ ಸಂಸ್ಥೆಯು 3ನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಆಟಗಳಲ್ಲಿ ಅಗ್ರಸ್ಥಾನದಲ್ಲಿದೆ? ಪಂಜಾಬ್ ವಿಶ್ವವಿದ್ಯಾಲಯ ಚಂಡೀಗಢ. 3ನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಆಟಗಳನ್ನು ವಾರಣಾಸಿಯ ಐಐಟಿ ಪಿಎಚ್ಯು ಕ್ಯಾಂಪಸ್ನಲ್ಲಿ ಮುಕ್ತಾಯಗೊಳಿಸಲಾಗಿದೆ. ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್, ಕೇಂದ್ರ ಕ್ರೀಡಾ ರಾಜ್ಯ ಸಚಿವ ನಿಶಿತ್ ಪ್ರಮಾಣಿಕ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ದರು. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನ ಈ ಆವೃತ್ತಿಯಲ್ಲಿ ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾಲಯವು ಚಾಂಪಿಯನ್ ಕಿರೀಟವನ್ನು ಮರಳಿ ಪಡೆಯಿತು. ಇದು 26 ಚಿನ್ನ 17 ಬೆಳ್ಳಿ ಹಾಗೂ 26 ಕಂಚಿನ ಪದಕ ಸೇರಿದಂತೆ ಒಟ್ಟು 69 ಪದಕಗಳನ್ನು ಗಳಿಸಿದೆ. ಜಿಎನ್ಡಿಯು 24 ಚಿನ್ನ 27 ಬೆಳ್ಳಿ ಮತ್ತು 17 ಕಂಚಿನ ಪದಕಗಳನ್ನು ಗಳಿಸಿ ಮೊದಲ ಬಾರಿಗೆ 2ನೇ ಸ್ಥಾನ ಗಳಿಸಿತು. ಕಳೆದ ಬಾರಿಯ ಚಾಂಪಿಯನ್ ಕರ್ನಾಟಕದ ಜೈನ್ ವಿಶ್ವವಿದ್ಯಾಲಯ 16 ಚಿನ್ನ 10 ಬೆಳ್ಳಿ ಮತ್ತು 6 ಕಂಚಿನ ಪದಕಗಳೊಂದಿಗೆ 3ನೇ ಸ್ಥಾನದಲ್ಲಿತ್ತು. ಫೋರ್ ಈಸ್ ದಿ ರೈಟ್ ಆನ್ಸರ್. ದ ಪವರ್ ಆಫ್ ಒನ್ ಥಾಟ್ ಮಾಸ್ಟರ್ ಯುವರ್ ಮೈಂಡ್ ಶೀರ್ಷಿಕೆಯ ಪುಸ್ತಕದ ಲೇಖಕರು ಯಾರು? ಬಿ ಕೆ ಶಿವಾನಿ. ದ ಪವರ್ ಆಫ್ ಒನ್ ಥಾಟ್ ಮಾಸ್ಟರ್ ಯುವರ್ ಮೈಂಡ್ ಎಂಬುದು ಬಿ ಕೆ ಶಿವಾನಿಯವರ ಪುಸ್ತಕವಾಗಿದ್ದು ಓದುಗರಿಗೆ ವೈಯಕ್ತಿಕ ಪರಿವರ್ತನೆಯತ್ತ ಮಾರ್ಗದರ್ಶನ ನೀಡುವ ಗುರಿ ಹೊಂದಿದೆ. ಪುಸ್ತಕವನ್ನು ಹಾರ್ಪರ್ ಕಾಲಿನ್ಸ್ ಇಂಡಿಯಾ ಪ್ರಕಟಿಸಿದೆ. 2017ರಲ್ಲಿ ಶಿವಾನಿ ಅವರಿಗೆ ನಾರಿ ಶಕ್ತಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು. 2017ರಿಂದ ಅವರು ವರ್ಲ್ಡ್ ಸೈಕಿಯಾಟ್ರಿಕ್ ಅಸೋಸಿಯೇಷನ್ ಇಂದ ಸದ್ಭಾವನಾ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ಹಾರ್ಪರ್ ಕಾಲಿನ್ಸ್ ಇಂಡಿಯಾವು 2015, 2016 ಮತ್ತು 2018ರಲ್ಲಿ 3 ಬಾರಿ ವರ್ಷದ ಪ್ರಕಾಶಕ ಪ್ರಶಸ್ತಿಯನ್ನು ಪಡೆದಿದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ರೀಸೆಂಟ್ ಬುಕ್ ರಿಂಗ್ ಸೆಟ್ ಡಾಕ್ಟರ್ ವಿಜಯ್ ದಾರ್ದಾ, ರಿಲೀಸ್ ಬೈ ಶಶಿ ತರೂರ್. ದ ಗೋಲ್ಡನ್ ಇಯರ್ಸ್ ದ ಮೆನಿ ಚಾಯ್ಸ್ ಆಫ್ ಲಿವಿಂಗ್ ಎ ಗುಡ್ ಲಾಂಗ್ ಲೈಫ್ ರಸ್ಕಿನ್ ಬಾಂಡ್. ದ ಇಂಡಿಯನ್ ಮೆಟ್ರೋಪೊಲಿಸ್ ಡಿಸ್ಕನ್ಸ್ಟ್ರಕ್ಟಿಂಗ್ ಇಂಡಿಯಾಸ್ ಅರ್ಬನ್ ಸ್ಪೇಸಸ್. ವರುಣ್ ಗಾಂಧಿ ಮೇಡ್ ಇನ್ ಇಂಡಿಯಾ 75 ಇಯರ್ಸ್ ಆಫ್ ಬಿಸ್ನೆಸ್ ಅಂಡ್ ಎಂಟರ್ಪ್ರೈಸ್. ಅಮಿತಾಬ್ ಕಾಂತ್ ಸಿಇಒ ಆಫ್ ನೀತಿ ಆಯೋಗ್. ಮೈ ಲೈಫ್ ಆಸ್ ಎ ಕಾಮ್ರೇಡ್ ಕೆ ಶೈಲಜಾ. ಕಲೆಕ್ಟಿವ್ ಸ್ಪಿರಿಟ್ ಕಾಂಕ್ರೀಟ್ ಆಕ್ಷನ್ ಶಶಿಶೇಖರ್ ವೇಂಪತಿ. ವಿಶ್ವ ಪರಿಸರ ದಿನ ವರ್ಲ್ಡ್ ಎನ್ವಿರಾನ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? 5 ಜೂನ್. ವಿಶ್ವ ಪರಿಸರ ದಿನವನ್ನು ವಾರ್ಷಿಕವಾಗಿ ಜೂನ್ 5ರಂದು ಆಚರಿಸಲಾಗುತ್ತದೆ. ಉದ್ದೇಶ ತುರ್ತು ಪರಿಸರ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಕ್ರಮ ಕೈಗೊಳ್ಳಲು. ಥೀಮ್ 2023 ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ, ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. ವಿಶ್ವ ಪರಿಸರ ದಿನವು ವ್ಯಕ್ತಿಗಳಿಗೆ ಮಾನವ ಚಟುವಟಿಕೆಯು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಪರಿಗಣಿಸಲು ಅವಕಾಶವನ್ನು ನೀಡುತ್ತದೆ ಮತ್ತು ಸುಸ್ಥಿರವಾಗಿ ಬದುಕಲು ಉತ್ತಮವಾದ ಬದಲಾವಣೆಗೆ ಅವರನ್ನು ಪ್ರೇರೇಪಿಸುತ್ತದೆ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು 1972ರಲ್ಲಿ ಪರಿಸರದ ಸವಾಲುಗಳ ಬಗ್ಗೆ ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸಲು ಮತ್ತು ಕ್ರಿಯೆಯನ್ನು ಉತ್ತೇಜಿಸಲು ವಿಶ್ವ ಪರಿಸರ ದಿನವನ್ನು ಸ್ಥಾಪಿಸಿತು.
4 is the right answer. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಪಿಎಂ ಸ್ವನಿಧಿ ಯೋಜನೆಯು ಇತ್ತೀಚೆಗೆ ಎಷ್ಟು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ? 3. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಪಿಎಂ ಸ್ವನಿಧಿ ಯೋಜನೆಯನ್ನು 3 ಮಹತ್ವದ ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಶ್ಲಾಘಿಸಿದರು. ಈ ಯೋಜನೆಯನ್ನು ಜೂನ್ 2020ರಲ್ಲಿ ಪ್ರಾರಂಭಿಸಲಾಯಿತು. ಉದ್ದೇಶ ಸ್ವಯಂ ಉದ್ಯೋಗ, ಸ್ವಯಂ ಪೋಷಣೆ ಮತ್ತು ಆತ್ಮವಿಶ್ವಾಸವನ್ನು ಮರುಸ್ಥಾಪಿಸುವ ಮೂಲಕ ಬೀದಿ ವ್ಯಾಪಾರಿಗಳನ್ನು ಸಬಲೀಕರಣಗೊಳಿಸುವುದು. ಪಿಎಂ ಸ್ವನಿಧಿ ಭಾರತದಲ್ಲಿ ಅತ್ಯಂತ ಪ್ರಯೋಜನಕಾರಿ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಮೈಕ್ರೋ ಕ್ರೆಡಿಟ್ ಯೋಜನೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಆರ್ಥಿಕ ಸೇರ್ಪಡೆ, ಡಿಜಿಟಲ್ ಸಾಕ್ಷರತೆ ಮತ್ತು ಬೀದಿ ವ್ಯಾಪಾರಿಗಳಿಗೆ ಘನತೆ ಮತ್ತು ಸ್ಥಿರತೆಯನ್ನ ನೀಡುತ್ತದೆ. ಈ ಯೋಜನೆಯು ಬೀದಿ ವ್ಯಾಪಾರಿಗಳಿಗೆ 3 ಕಂತುಗಳಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಸಾಲಗಳನ್ನು ನೀಡುತ್ತದೆ ಮತ್ತು ದೇಶದಾದ್ಯಂತ 3.6 ಮಿಲಿಯನ್ ಬೀದಿ ವ್ಯಾಪಾರಿಗಳಿಗೆ ಮೈಕ್ರೋ ಕ್ರೆಡಿಟ್ ಅನ್ನು ಯಶಸ್ವಿಯಾಗಿ ಒದಗಿಸಿದೆ. 30ನೇ ಜೂನ್ 2023ರಂತೆ ರು 4.85 ಮಿಲಿಯನ್ ಸಾಲದ ಅರ್ಜಿಗಳನ್ನು ಅನುಮೋದಿಸಲಾಗಿದೆ ಮತ್ತು 4.64 ಮಿಲಿಯನ್ ಸಾಲಗಳನ್ನು ವಿತರಿಸಲಾಗಿದೆ. ಇದರ ಸಂಚಿತ ಮೊತ್ತ ರು 5,795 ಕೋಟಿ ಆಗಿದೆ. 1 ಇಸ್ ದಿ ರೈಟ್ ಆನ್ಸರ್. ಯಾವ ಕಂಪನಿಯು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ತರಬೇತಿ ನೀಡಲು ಕೌಶಲ್ಯ ಅಭಿವೃದ್ಧಿ ಸಚಿವಾಲಯದೊಂದಿಗೆ ಕೈಜೋಡಿಸಿದೆ? ಮೈಕ್ರೋಸಾಫ್ಟ್. ಭವಿಷ್ಯದ ಸಿದ್ಧ ಕೌಶಲ್ಯಗಳೊಂದಿಗೆ ಭಾರತದಲ್ಲಿ ಯುವಕರನ್ನು ಸಬಲೀಕರಣಗೊಳಿಸುವ ಉದ್ದೇಶದಿಂದ ಮೈಕ್ರೋಸಾಫ್ಟ್ ಸರ್ಕಾರಿ ನೇತೃತ್ವದ ಕೈಗಾರಿಕಾ ತರಬೇತಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ತರಬೇತಿ ನೀಡಲು ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೈನಿಂಗ್ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದೊಂದಿಗೆ MOUಗೆ ಸಹಿ ಹಾಕಿದೆ. ಮೈಕ್ರೋಸಾಫ್ಟ್ ಸುಮಾರು 6,000 ವಿದ್ಯಾರ್ಥಿಗಳು ಮತ್ತು 200 ಅಧ್ಯಾಪಕ ಸದಸ್ಯರಿಗೆ AI, ಕ್ಲೌಡ್ ಕಂಪ್ಯೂಟಿಂಗ್, ವೆಬ್ ಡೆವಲಪ್ಮೆಂಟ್ ಮತ್ತು ಸೈಬರ್ ಸುರಕ್ಷತೆ ಕೌಶಲ್ಯಗಳಲ್ಲಿ ತರಬೇತಿ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕೋರ್ಸ್ಗಳನ್ನು ನೀಡುತ್ತದೆ. ಈ ತರಬೇತಿಯು ಯುವ ವಿದ್ಯಾರ್ಥಿಗಳನ್ನು ಉದ್ಯಮ ಸಂಬಂಧಿತ ಕೌಶಲ್ಯಗಳೊಂದಿಗೆ ಸಶಕ್ತಗೊಳಿಸುತ್ತದೆ, ಅವರ ಉದ್ಯೋಗಾವಕಾಶವನ್ನು ಹೆಚ್ಚಿಸುತ್ತದೆ ಮತ್ತು ಸಂಬಂಧಿತ ಉದ್ಯೋಗಾವಕಾಶಗಳಿಗೆ ಅವರನ್ನು ಸಂಪರ್ಕಿಸುತ್ತದೆ. ಈ ತರಬೇತಿ ಪಡೆದ ಅಧ್ಯಾಪಕರು ನಂತರ ಕಂಪ್ಯೂಟರ್ ಆಪರೇಟರ್ ಮತ್ತು ಪ್ರೋಗ್ರಾಮಿಂಗ್ ಸಹಾಯಕ ತರಬೇತಿಗೆ ಹಾಜರಾಗುವ ITI ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಬಹುದು. ಮೂಲಭೂತ ಮತ್ತು ಮಧ್ಯಂತರ ಸೈಬರ್ ಸುರಕ್ಷತೆ ಕೌಶಲ್ಯ ತರಬೇತಿಯನ್ನು ಕೇಂದ್ರೀಕರಿಸುವ ಸೈಬರ್ ಶಿಕ್ಷಾ ಕಾರ್ಯಕ್ರಮವನ್ನು ಮಹಿಳೆಯರಿಗೆ 10 NSTIಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ವಿಸ್ತರಿಸಲಾಗುವುದು. 1 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶವು ಬ್ರಿಕ್ಸ್ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ಆಯೋಜಿಸಿದೆ? ದಕ್ಷಿಣ ಆಫ್ರಿಕಾ. ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕೇಪ್ ಟೌನ್ ನಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಉದಯೋನ್ಮುಖ ಆರ್ಥಿಕತೆಯ ಸಹ ವಿದೇಶಾಂಗ ಮಂತ್ರಿಗಳೊಂದಿಗೆ ಸೇರಿಕೊಂಡರು. ಪ್ರಸ್ತುತ ಬ್ಲಾಕ್ನ ಅಧ್ಯಕ್ಷರಾಗಿರುವ ದಕ್ಷಿಣ ಆಫ್ರಿಕಾವು ಕೇಪ್ ಟೌನ್ ನಲ್ಲಿ ಬ್ರಿಕ್ಸ್ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ಆಯೋಜಿಸುತ್ತಿದೆ. ವಿದೇಶಾಂಗ ಸಚಿವರ ಸಭೆಯು ಆಗಸ್ಟ್ ನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿರುವ 15ನೇ ಬ್ರಿಕ್ಸ್ ಶೃಂಗಸಭೆಯ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುತ್ತದೆ. ಬ್ರಿಕ್ಸ್ಗೆ ಸೇರಲು 19 ದೇಶಗಳು ಸಾಲಿನಲ್ಲಿವೆ ಎಂದು ನಂಬಲಾಗಿದೆ. ಬ್ರಿಕ್ಸ್ನ ಪೂರ್ಣ ರೂಪ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶವು ವೈಯಕ್ತಿಕ ಸಿಗರೇಟ್ಗಳ ಮೇಲೆ ಆರೋಗ್ಯ ಎಚ್ಚರಿಕೆಗಳನ್ನು ಹಾಕಲು ಪ್ರಾರಂಭಿಸಿದ ಮೊದಲ ದೇಶವಾಗಿದೆ? ಕೆನಡಾ. ಪ್ರತ್ಯೇಕ ಸಿಗರೇಟ್ಗಳು ಕಡ್ಡಾಯ ಆರೋಗ್ಯ ಎಚ್ಚರಿಕೆಗಳನ್ನು ಹೊಂದಿರಬೇಕು ಎಂದು ಷರತ್ತು ವಿಧಿಸಿದ ವಿಶ್ವದ ಮೊದಲ ದೇಶ ಕೆನಡಾ. ಈ ನಿಯಮಗಳು ಈ ವರ್ಷದ ಆಗಸ್ಟ್ 1ರಿಂದ ಜಾರಿಗೆ ಬರಲಿವೆ. ಈ ಸಿಗರೇಟ್ಗಳನ್ನು ಹಂತ ಹಂತವಾಗಿ ಪರಿಚಯಿಸಲಾಗುವುದು. ವೈಯಕ್ತಿಕ ಆರೋಗ್ಯ ಎಚ್ಚರಿಕೆಗಳು ಜುಲೈ 2024ರ ಅಂತ್ಯದ ವೇಳೆಗೆ ಸಿಗರೇಟ್ಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಮತ್ತು ಏಪ್ರಿಲ್ 2025ರ ಅಂತ್ಯದ ವೇಳೆಗೆ ಇತರ ಪ್ರಭೇದಗಳು ಸಾಮಾನ್ಯ ಗಾತ್ರದ ಸಿಗರೇಟ್ಗಳು ಮತ್ತು ಟಿಪ್ಪಿಂಗ್ ಪೇಪರ್ ಮತ್ತು ಟ್ಯೂಬ್ಗಳನ್ನು ಹೊಂದಿರುವ ಚಿಕ್ಕ ಸಿಗಾರ್ಗಳು ಅನುಸರಿಸುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಕೆನಡಾ. ಕ್ಯಾಪಿಟಲ್ ಒಟ್ಟಾವಾ, ಕರೆನ್ಸಿ ಡಾಲರ್, ಪ್ರೆಸಿಡೆಂಟ್ ಜಸ್ಟಿನ್ ಟ್ರೆಡು. ವಿಶ್ವ ಬೈಸಿಕಲ್ ದಿನ ವರ್ಲ್ಡ್ ಬೈಸಿಕಲ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? 3 ಜೂನ್. ವಿಶ್ವ ಬೈಸಿಕಲ್ ದಿನವನ್ನು ಪ್ರತಿ ವರ್ಷ ಜೂನ್ 3ರಂದು ಆಚರಿಸಲಾಗುತ್ತದೆ. ಶಿಕ್ಷಣವನ್ನು ಬಲಪಡಿಸಲು, ದೈಹಿಕ ವ್ಯಾಯಾಮ ಸೇರಿದಂತೆ ರೋಗಗಳನ್ನು ತಡೆಗಟ್ಟಲು, ಸಹನೆಯನ್ನು ಉತ್ತೇಜಿಸಲು ಮತ್ತು ಸೈಕ್ಲಿಂಗ್ ಮೂಲಕ ಸಾಮಾಜಿಕ ಸೇರ್ಪಡೆಗೆ ಅನುಕೂಲವಾಗುವಂತೆ ಈ ದಿನವನ್ನು ಆಚರಿಸಲಾಗುತ್ತದೆ. ಜೂನ್ 2023 ಸುಸ್ಥಿರ ಭವಿಷ್ಯಕ್ಕಾಗಿ ಒಟ್ಟಿಗೆ ಸವಾರಿ. ವಿಶ್ವ ಬೈಸಿಕಲ್ ದಿನವನ್ನು ಮೊದಲು
ಜೂನ್ 3, 2018 ರಂದು ಗುರುತಿಸಲಾಯಿತು. ಏಪ್ರಿಲ್ನಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 72ನೇ ನಿಯಮಿತ ಅಧಿವೇಶನದಲ್ಲಿ ವಿಶ್ವಸಂಸ್ಥೆಯು ಮೊದಲು ನಿರ್ಣಯವನ್ನು ಅಂಗೀಕರಿಸಿತು. ಪ್ರಾದೇಶಿಕ, ಅಂತಾರಾಷ್ಟ್ರೀಯ ಮತ್ತು ಉಪರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ನೀತಿಗಳಲ್ಲಿ ಬೈಸಿಕಲ್ಗಳನ್ನು ಸೇರಿಸಲು ಪ್ರೋತ್ಸಾಹಿಸಿದ 193 ಸದಸ್ಯ ರಾಷ್ಟ್ರಗಳು ಈ ಘೋಷಣೆಯನ್ನು ಅಂಗೀಕರಿಸಿದವು. ಸೈಕ್ಲಿಂಗ್ ಒಂದು ಆರೋಗ್ಯಕರ, ಸಮರ್ಥನೀಯ ಮತ್ತು ಕೈಗೆಟಕುವ ಸಾರಿಗೆ ವಿಧಾನವಾಗಿದೆ. ಇದು ದೈಹಿಕ ಸಾಮರ್ಥ್ಯವನ್ನು ಸುಧಾರಿಸಲು, ವಾಯುಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ಸಾಮಾಜಿಕ ಸೇರ್ಪಡನೆ ಉತ್ತೇಜಿಸಲು ಸಹಾಯ ಮಾಡುತ್ತದೆ. ತ್ರೀ ಇಸ್ ದಿ ರೈಟ್ ಆನ್ಸರ್. ಇಂದಿನ ಪ್ರಶ್ನೆ, ಪ್ರಶ್ನೆ 1, ಕೆನಡಾದ ರಾಜಧಾನಿ ಯಾವುದು? ಪ್ರಶ್ನೆ 2, ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಕರೆನ್ಸಿ ಯಾವುದು? ಈ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.